ಏನು ಮಡಿಕೇರಿಯಲ್ಲಿ ಒಂದೆರಡು ತಿಂಗಳಿಂದ ಭಾರತದಾದ್ಯಂತ ಲಾಕ್ಡೌನ್ ಘೋಷಿಸಿತ್ತು ಅದೇ ರೀತಿ ಮಡಿಕೇರಿಯಲ್ಲೂ ಕೊಡಗಲ್ಲೂ ಕೂಡ ಲಾಕ್ಡೌನ್ ಘೋಷಿಸಿ ಅದು ಅನುಷ್ಠಾನಗೊಂಡ ನಂತರ ನಮ್ಮ ಸ್ನೇಹಿತರ ಬಳಗ ನಮ್ಮದೊಂದು ಒಂದು ಸಂಘಟನೆ ಅಂತೇನಿಲ್ಲ ನಾವೆಲ್ಲರೂ ಬೇರೆ ಬೇರೆ ಕೂಲಿ ಕಾರ್ಮಿಕರು ಎಲ್ಲ ಸೇರಿಕೊಂಡಿರುವಂಥ ಒಂದು ಸ್ನೇಹಿತರ ಬಳಗ ನಾವು ನಮ್ಮ ಸ್ನೇಹಿತರ ಬಳಗದ ಹಿರಿಯರು ವಿನೋಣನವರು ಅವರೊಂದಿನ ಮನೆಗೆ ಹೋಗ್ತಿರೋ ಸಂದರ್ಭದಲ್ಲಿ ಒಂದಿಷ್ಟು ನಿರಾಶ್ರಿತರು ಅನಾಥರು ಭಿಕ್ಷುಕರು ನಿರ್ಗತಿಕರನ್ನ ಗಮನಿಸ್ತಾರೆ ಮಡಿಕೇರಿ ಅಂತಲ್ಲ ಭಾರತದಾದ್ಯಂತ ನಿರಾಶ್ರಿತರಿದ್ದಾರೆ ಮಡಿಕೇರಿ ನಗರದಲ್ಲೂ ಕೂಡ ಒಂದಿಷ್ಟು ನಿರಾಶ್ರಿತರು ಮೊದಲಿಂದ ಇದ್ದರು ಈಗಲೂ ಇದ್ದಾರೆ ಕೂಡ ಅಂಥವ್ರನ್ನ ಗುರುತಿಸಿ ಈ ಮೊದಲು ಇವರು ಏನು ಮಾಡ್ತಾ ಇದ್ರು ಅಂತ ನಮ್ಮ ತಂಡ ಏನು ಮಾಡ್ತಿತ್ತು ಅಂತಂದರೆ ನಿಮಾನ್ಸಿಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಸುಮಾರು ಜನ ನಿಮಾನ್ಸಿಗೆ ಕಳಿಸಿದ್ದೀವಿ ಕೆಲವೊಂದಿಷ್ಟು ಮಂದಿಯನ್ನು ಅನಾಥಾಶ್ರಮಕ್ಕೂ ನಾವು ಕಳಿಸೋ ವ್ಯವಸ್ಥೆ ಮಾಡಿದ್ದೀವಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಈ ನಿರಾಶ್ರಿತರಿಗೆ ಮತ್ತು ನಿರ್ಗತಿಕರಿಗೆ ಊಟದ ಸಮಸ್ಯೆ ತುಂಬ ಆಗ್ತಾ ಇತ್ತು ಅಂದರೆ ಅವರು ಬೇರೆ ಬೇರೆ ಮನೆಯಿಂದ ಅಥವಾ ಯಾರಾದರೂ ಕೊಡ್ತಿದ್ರು ಭಿಕ್ಷುಕರಾಗಿರೋದ್ರಿಂದ ಅಥವಾ ಹೋಟೆಲ್ಗಳು ಓಪನ್ ಇದ್ದಾಗ ಹೋಟೆಲ್ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಇಷ್ಟರವರೆಗೆ ಸೊ ಲಾಕ್ಡೌನ್ ಆದ ನಂತರ ಹೋಟೆಲ್ಗಳು ಬಂದಾಯಿತು ಎಲ್ಲ ಅಂಗಡಿ ಮುಂಗಟ್ಟೆಗಳು ಬಂದಾಯಿತು ಈ ನಿರಾಶ್ರಿತರು ಕೊರೋನಾದಿಂದ ಸಾಯೋದು ಒಂದು ಕಡೆ ಆದರೆ ಇವರು ಹಸಿವಿನಿಂದ ಸಾಯುವಂಥ ಒಂದು ಪರಿಸ್ಥಿತಿ ಬಂದು ಒದಗಿತ್ತು ಅದು ನಮ್ಮ ತಂಡದ ಗಮನಕ್ಕೆ ನಮ್ಮ ವಿನೋಣನವರು ತಂದರು ಆ ನಿಟ್ಟಿನಲ್ಲಿ ನಾವು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅನುಪಮಾತಪ್ಪನವರು ಮತ್ತು ಅಂತಿಮ ಮೇಡಮ್ ಎಲ್ಲರೂ ಇಂಥ ಸ್ವಲ್ಪ ಹಿರಿಯರು ಮತ್ತು ಹಿತೈಷಿಗಳೆಲ್ಲ ನಮ್ಮ ಅವರ ಸಲಹೆಗಳನ್ನೆಲ್ಲ ತಗೊಂಡು ನಮ್ಮ ಮೊದಲು ನಾವು ಕೈಯಿಂದ ಒಂದಿಷ್ಟು ಬಂಡವಾಳನ ಹಾಕಿ ನಾವು ಏನು ನಿರಾಶ್ರಿತರಂದ್ರೆ 30-35 ಜನ ಇದ್ದರು ಅವರಿಗೆ ಊಟದ ವ್ಯವಸ್ಥೆಯನ್ನು ನಾವು ಶುರು ಮಾಡಿದ್ವು ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವು ಅದು ದಿನೇ ದಿನ ಬೆಳೀತಾ ಸುಮಾರು ಇವತ್ತಿಗೆ 54ನೇ ದಿನ ಆಯಿತು ಈಗ ಲಾಕ್ಡೌನ್ ಸಡಿಲಗೊಂಡಿದೆ ಸ್ವಲ್ಪ ಸೊ ಆ ನಿಟ್ಟಿನಲ್ಲಿ ಇವತ್ತಿಗೆ ನಾವು ಅದನ್ನು ಕೊನೆ ಕೊಡ್ತಿದ್ದೆ ತುಂಬ ಸತತವಾಗಿ 54 ದಿನಗಳ ಕಾಲ 3 ಕೂಡ ನಾವು ನಿರಾಶ್ರಿತರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಅದಕ್ಕೆ ಹಿಂದೂಸ್ತಾನಿ ಶಾಲೆಯ ಅಡಿಗೆ ಸಹಾಯಕ ಸಮೀರ ನಮ್ಮ ತಂಡದ ಸಮೀರ್ ಅವರ ತಾಯಿ ಅವರು ಮತ್ತು ಅವ್ರ ಕುಟುಂಬದವರು ನಮಗೆ ಇಷ್ಟು ದಿನ ಅವರ ಮನೆಯಲ್ಲೇ ಸ್ವತಃ ಅಡುಗೆಯನ್ನು ಮಾಡಿ ನಮಗೆ ಸಹಕರಿಸಿದ್ದಾರೆ ಮತ್ತು ಒಂದಿಷ್ಟು ದಾನಿಗಳು ಬೆಂಗಳೂರಿಂದ ಆಗಿರ್ಬೋದು ಮತ್ತು ನಮ್ಮ ಸ್ಥಳೀಯ ದಾನಿಗಳು ಅವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಸೊ ಅವರೆಲ್ಲರ ಸಹಕಾರವನ್ನು ನಾವು ತಗೊಂಡು ಸ್ನೇಹಿತರ ಬಳಗದವರು ಮತ್ತು ರಘು ಅವರು ಅವರ ಆಟೋದಲ್ಲಿ 54 ದಿನಗಳ ಕಾಲ ಅವರ ಆಟೋದಲ್ಲೇ ನಾವು ಊಟವನ್ನು ತಗೊಂಡೋಗಿ ಕೊಡ್ತಾಯಿದ್ವು ಸೊ ಅವರು ಹಗಲು ರಾತ್ರಿ ಎಲ್ಲರೂ ದುಡಿದ್ರು ಸಮೀರ್ ಮಾನವರಾಗಿರ್ಬೋದು ರಘುವರಾಗಿರ್ಬೋದು ಎಲ್ಲರೂ ದುಡಿದು ಈ ಒಂದು ಸೇವಾ ಕಾರ್ಯಕ್ಕೆ ಒಂದು ಯಶಸ್ವಿಯಾಗಿ ಮಾಡಿದ್ದೀವಿ ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಆ ನಿರಾಶ್ರಿತರು ಹಂಗೆ ಇರಬಾರ್ದು ನಿರ್ಗತಿಕರು ಹಾಗೆ ಇರಬಾರ್ದು ಈಗ ವಿನೋಣ ಹೇಳಿದಾಗೆ ಅವ್ರಿಗೆಲ್ಲರಿಗೂ ಜಿಲ್ಲಾಡಳಿತ ಏನಾದರೂ ಒಂದು ಪರಿಹಾರ ಸೂಚಿಸಬೇಕು ಅವರಿಗೆ ಏನಾದರೂ ಒಂದು ನೆಮ್ಮದಿ ಕೇಂದ್ರನೋ ಆಶ್ರಯ ಕೇಂದ್ರ ಏನಾದರೂ ಮಾಡಬೇಕು ಜಿಲ್ಲಾಡಳಿತ ನಮ್ಮ ಕೊಡಗಲ್ಲಿ ಆ ಥರದ್ದು ಯಾವುದೇ ಇಲ್ಲ ಅನಾಥಾಶ್ರಮಗಳು ಬಿಟ್ಟರೆ ಸೊ ಆ ನಿಟ್ಟಿನಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತ ಈ ಮೂಲಕ ನಮ್ಮ ತಂಡ ಜಿಲ್ಲಾಡಳಿತಕ್ಕೆ ಹೇಳಿ
ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಅನುಸ್ಮಾರಕನವರು ನಮಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಧನ್ಯವಾದಗಳು. ನಿರಾಶ್ರಿತರಿಗೆ ಒಂದು ಆಶ್ರಯ ಕಲ್ಪಿಸುವಂತಹ ಸಹಕಾರ ಜಿಲ್ಲಾಡಳಿತ ಮಾಡಿದರೆ ಬಹಳ ಒಳ್ಳೆಯದು. ಕೊಡಗಿನಲ್ಲಿ ಅವರಿಗೆ ಯಾವುದೇ ಒಂದು ಆಶ್ರಯ ಇರುವುದು.